ಹಾಯ್ ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಿದ್ದೀರಾ ಆ ಟೆಕ್ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮಿಂತ್ರಾ ಆ್ಯಪ್ನಲ್ಲಿ ಯಾವ ರೀತಿಯಾಗಿ ನೀವು ರೆಫರ್ ಆ್ಯಂಡ್ ಅರ್ನ್ ಮಾಡಿ ಅಮೌಂಟನ್ನು ಗಳಿಸ್ಬೋದಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಾನು ಆಲ್ರೆಡಿ ಮಿಂತ್ರಾ ಅಕೌಂಟ್ನ ಯಾವ ರೀತಿಯಾಗಿ ಕ್ರಿಯೇಟ್ ಮಾಡೋದು, ಹಾಗೆ ಯಾವ ರೀತಿಯಾಗಿ ಆರ್ಡರ್ ಮಾಡೋದಂತ ವಿಡಿಯೋ ಮಾಡಿದ್ದೆ. ನೀವು ನೋಡಿಲ್ಲ ಅಂದರೆ ಅದನ್ನು ನೋಡ್ಕೊಳ್ಬೋದು. ಹಾಗಿದ್ರೆ ಇವತ್ತಿನ ಒಂದು ವಿಡಿಯೋ ಶುರು ಮಾಡೋಣ, ಬನ್ನಿ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಿಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೆ ನೋಟಿಫಿಕೇಷನ್ ಆಲ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕ್ತಿರೋ ವಿಡಿಯೋಸ್ ನಿಮಗೆ ಅತಿ ಬೇಗನೆ ತಲುಪುತ್ತೆ. ಬನ್ನಿ ವಿಡಿಯೋ ಶುರು ಮಾಡೋಣ. ಓಕೆ, ನೀವು ಮೊದಲಿಗೆ ಮಿಂತ್ರಾ ಆ್ಯಪಿನ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಲಾಗಿನ್ ಆಗಬೇಕಾಗುತ್ತೆ. ನೀವು ಏನಾದರೂ ಮಿಂತ್ರಾ ಆ್ಯಪ್ನಲ್ಲಿ ಲಾಗಿನ್ ಆಗಿಲ್ಲ ಅಂದರೆ ನಾನು ವೀಡಿಯೋ ಮಾಡಿದ್ದೀನಿ, ಅದನ್ನು ನೋಡ್ಬೋದು. ನಂತರ ನೀವು ಲಾಗಿನ್ ಎಲ್ಲ ಆದ ತಕ್ಷಣ ನೀವು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ, ನಂತರ ನಿಮಗೆ ಇಲ್ಲಿ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ, ನೋಡಬಹುದು. ಅಲ್ಲಿ ನಿಮಗೆ ಆಪ್ಷನ್ ಕಾಣಿಸ್ತಿದೆ ನೋಡಬಹುದು, ರೆಫರ್ ಆ್ಯಂಡ್ ಅರ್ನ್ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ನಂತರ ನಿಮಗೆ ಇಲ್ಲಿ ನೋಡಬಹುದು, ನಿಮಗೆ ಈ ರೀತಿ ಒಂದು ಕೋಡ್ನ ಕೊಟ್ಟಿರ್ತಾರೆ, ಇನ್ವೈಟ್ ಕೋಡ್. ನೀವು ಅದನ್ನು ಮೂಲಕ ನೀವು ಇಲ್ಲಿ ಸೆಂಡ್ ಇನ್ವೈಟ್ ಮೇಲೆ ಕ್ಲಿಕ್ ಮಾಡೋದ್ರಿಂದ, ನಂತರ ನೀವು ಇಲ್ಲಿ ಅಲೋ ಮೇಲೆ ಕ್ಲಿಕ್ ಮಾಡೋದ್ರಿಂದ ನೀವು ಯಾರಿಗೆ ಬೇಕಾದರೂ ನಿಮ್ಮ ಫ್ರೆಂಡ್ಸ್ಗೆ ಜಿಮೇಲಲ್ಲಿ ಅಥವಾ ವಾಟ್ಸಪ್ನಲ್ಲಿ ಯಾವುದೇ ಒಂದು ಇದರಲ್ಲಿ ಕೂಡ ನೀವು ಇನ್ವೈಟ್ನ ಮಾಡಿಬಿಟ್ಟು ನಿಮ್ಮ ಲಿಂಕನ್ನು ಕಳಿಸ್ಬಿಟ್ಟು ಅವರು ಅಕೌಂಟ್ ಕ್ರಿಯೇಟ್ ಮಾಡುವಾಗ ನಿಮ್ಮ ಒಂದು ಈ ಒಂದು ಕೋಡ್ನ ಹಾಕಿಬಿಟ್ರೆ ಅವರಿಗೆ 100 ರೂಪಾಯಿ ಬರುತ್ತೆ. ಹಾಗೆ ನೀವು ರೆಫರ್ ಮಾಡಿದ ನಿಮ್ಮ ಒಂದು ಕೋಡ್ನ ಯಾರಾದರೂ ಹಾಕಿದರೆ ನಿಮಗೆ 200 ರೂಪಾಯಿ ಬರುತ್ತೆ, ಮಾಡಿದವರಿಗೆ 100 ರೂಪಾಯಿ ಬರುತ್ತೆ. ಈ ಒಂದು ಅಮೌಂಟ್ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ನೀವು ಇದರಲ್ಲಿ ಖಾಲಿ ಅಮೌಂಟ್ ಆಗಿ ಇರುತ್ತೆ. ನೀವು ಇದರಲ್ಲಿ ಮಿಂತ್ರಾ ಆ್ಯಪ್ನಲ್ಲಿ ಆರ್ಡ್ರ್ ಮಾಡಿದಾಗ ಆ ಒಂದು ಅಮೌಂಟನ್ನು ನೀವು ಉಪಯೋಗಿಸ್ಕೊಳ್ಬೋದು. ಅಂದರೆ ನೀವು ಯಾವುದಾದ್ರು ಪ್ರಾಡಕ್ಟ್ನ ಆರ್ಡರ್ ಮಾಡ್ತೀರಿ ಅಂತಂದರೆ ಆ ಒಂದು ರೆಫರ್ ಆ್ಯಂಡ್ ಮಾಡಿದ ಅಮೌಂಟನ್ನು ನೀವು ಉಪಯೋಗಿಸ್ಕೊಳ್ಬೋದು ಅಷ್ಟೇ. ಇದನ್ನು ನಾವು ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟಾಗಿ ಟ್ರಾನ್ಸ್ಫರ್ ಮಾಡಲಿಕ್ಕೆ ಆಗಲ್ಲ. ಇಷ್ಟೇ ಇವತ್ತಿನ ಒಂದು ವಿಡಿಯೋ, ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು, ಧನ್ಯವಾದ.